ಹಾಯ್ ಫ್ರೆಂಡ್ಸ್, ಇದು ಮಸ್ತ್ ಮಗ ಡಾಟ್ ಕಾಮ್ನ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು. ನಾನು ಅಮರ್ ಪ್ರಸಾದ್. ಜಗತ್ತಿನ ಎಲ್ಲರಿಗೂ ಉಪದೇಶ ಮಾಡುವ ಅಮೆರಿಕದಲ್ಲೇ ಅಲ್ಪಸಂಖ್ಯಾತರಿಗೆ ರಕ್ಷಣೆ ಇಲ್ಲ ಅನ್ನೋ ವಿಚಾರ ಜಗಜ್ಜಾಹೀರಾಗಿದೆ ಮತ್ತೊಮ್ಮೆ. ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಅಲ್ಲಿನ ಹಿಂದೂಗಳ ಮೇಲೆ ನಡೀತಾ ಇರೋ ದೌರ್ಜನ್ಯ ಜಾಸ್ತಿಯಾಗಿದೆ ಅಂತ ಹೊಸ ರಿಪೋರ್ಟ್ನಲ್ಲಿ ಹೇಳಲಾಗಿದೆ. ಅಮೆರಿಕದ ಕ್ಯಾಲಿಫೋರ್ನಿಯಾ ಸಿವಿಲ್ ರೈಟ್ಸ್ ಡಿಪಾರ್ಟ್ಮೆಂಟ್ ಈ ಕುರಿತು ರಿಪೋರ್ಟ್ ಕೊಟ್ಟಿದ್ದು, ಭಾರತೀಯ ಹಿಂದೂಗಳ ಮೇಲೆ ಹಿಂಸಾಚಾರ ಜಾಸ್ತಿಯಾಗಿದೆ ಅಂತ ಗೊತ್ತಾಗಿದೆ. ಧರ್ಮ ಪ್ರೇರಿತ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಯಹೂದಿ ವಿರೋಧಿ ಅಪರಾಧಗಳು ಇವೆಲ್ಲ ಟಾಪ್ನಲ್ಲಿದ್ರೆ, ಹಿಂದೂ ವಿರೋಧಿ ಅಪರಾಧಗಳು ಎರಡನೇ ಸ್ಥಾನದಲ್ಲಿವೆ. ಜೊತೆಗೆ ಇದುವರೆಗೆ ಎರಡನೇ ಸ್ಥಾನದಲ್ಲಿದ್ದ ಇಸ್ಲಾಂ ವಿರೋಧಿ ಅಪರಾಧಗಳು ಮೂರನೇ ಸ್ಥಾನಕ್ಕೆ ಇಳಿದಿದೆ. ಈ ರಿಪೋರ್ಟ್ ಪ್ರಕಾರ ಕ್ಯಾಲಿಫೋರ್ನಿಯಾದಲ್ಲಿ ನಡೀತಾ ಇರೋ ಧಾರ್ಮಿಕ ಅಪರಾಧಗಳ ಪೈಕಿ ಶೇಕಡಾ 37% ಯಹೂದಿಗಳ ಮೇಲಾಗ್ತಾ ಇದೆ, ಹಿಂದೂಗಳ ಮೇಲೆ 23% ಆಗ್ತಾ ಇದೆ, ಮುಸ್ಲಿಂ ವಿರೋಧಿ ಅಪರಾಧಗಳು 14% ಇದೆ ಅಂತ ರಿಪೋರ್ಟ್ ಹೇಳಿದೆ. ಇಂತಹ ಅಪರಾಧಗಳು ಹೆಚ್ಚಾಗಿ ಅಂದರೆ 29% ವಸತಿ ಪ್ರದೇಶಗಳಲ್ಲಿ ನಡೀತಾ ಇವೆ. ವರ್ಕ್ ಪ್ಲೇಸ್ನಲ್ಲಿ 9.7%, ಪಬ್ಲಿಕ್ ಪ್ಲೇಸ್ನಲ್ಲಿ 9.1%ನಷ್ಟು ನಡೀತಾ ಇದೆ ಅಂತ ಈ ರಿಪೋರ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ. ಇನ್ನು ಕ್ಯಾಲಿಫೋರ್ನಿಯಾದಲ್ಲಿ ಹಿಂದೂ ಸಮುದಾಯದವರ ಮೇಲೆ ಆಗ್ತಾ ಇರೋ ದೌರ್ಜನ್ಯದ ಬಗ್ಗೆ ಇದೀಗ ಅಮೆರಿಕದಲ್ಲಿರೋ ಭಾರತೀಯರು ತೀವ್ರ ಕಳವಳ ವ್ಯಕ್ತಪಡಿಸಿದ್ದಾರೆ. ಹಿಂದೂ ಸಮುದಾಯದಲ್ಲಿ ಒಂದು ರೀತಿ ಭಯ ಮತ್ತು ಆತಂಕ ಹುಟ್ಟಿಕೊಂಡಿದೆ. ಈ ಸಮಸ್ಯೆ ಕುರಿತು ಅಲ್ಲಿನ ಲಾ ಎನ್ಫೋರ್ಸ್ಮೆಂಟ್ ಏಜೆನ್ಸಿಗಳು ಸರಿಯಾಗಿ ಕೆಲಸ ಮಾಡ್ತಿಲ್ಲ ಅಂತ ಅಲ್ಲಿನ ಹಿಂದೂಗಳು ಆಕ್ರೋಶ ಹೊರಹಾಕಿದ್ದಾರೆ. ಅದರಲ್ಲೂ ಇತ್ತೀಚೆಗೆ ಸ್ಯಾನ್ ಫ್ರಾನ್ಸಿಸ್ಕೋದಲ್ಲಿರೋ ಭಾರತದ ಕಾನ್ಸುಲೇಟ್ ಆಫೀಸನ್ನು ಸುಟ್ಟಾಕೋಕೆ ಪ್ರಯತ್ನ ಪಟ್ಟಾಗ ಹಾಗೂ ಭಾರತೀಯ ರಾಯಭಾರಿಗಳಿಗೆ ಬೆದರಿಕೆ ಒಡ್ಡಿದಾಗ ಈ ಏಜೆನ್ಸಿ ಯಾವುದೇ ರೀತಿ ಆಕ್ಷನ್ ತಗೊಂಡಿಲ್ಲ ಅಂತ ಅಸಮಾಧಾನ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕದಲ್ಲಿ ಹಿಂದೂ ಫೋಬಿಯಾ ಅನ್ನೋ ಕಾನ್ಸೆಪ್ಟ್ ಕೂಡ ಹೆಚ್ಚಾಗಿ ಕೇಳಿಬರ್ತಾ ಇದೆ. ಇತ್ತೀಚೆಗೆ ಅಮೆರಿಕದಲ್ಲಿ ಭಾರತೀಯರು ಮೇಲಿಂದ ಮೇಲೆ ಸಾವನ್ನಪ್ಪೋಕೆ ಅಮೆರಿಕನ್ರಲ್ಲಿ ಹೆಚ್ಚಾಗ್ತಿರೋ ಹಿಂದೂ ಫೋಬಿಯಾನೇ ಕಾರಣ ಅಂತ ಆರೋಪ ಕೇಳಿಬಂದಿತ್ತು. ಈ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಅಮೆರಿಕದ ಸಂಸತ್ನಲ್ಲಿ ಆಡಳಿತಾರೂಢ ಡೆಮೊಕ್ರೆಟಿಕ್ ಸಂಸದರೇ ಕರೆ ಕೊಟ್ಟಿದ್ರು. ಈ ನಡುವೆನೇ ಕ್ಯಾಲಿಫೋರ್ನಿಯಾದ ಈ ರಿಪೋರ್ಟ್ ಬಂದಿರುವುದು ಸಾಕಷ್ಟು ಮಹತ್ವ ಪಡ್ಕೊಂಡಿದೆ. ಅಮೆರಿಕದಲ್ಲಿ ಈ ಬಾರಿ ಚುನಾವಣೆ ಕೂಡ ಇರೋದ್ರಿಂದ ಈ ವಿಚಾರ ಜೋರಾಗಿ ಇನ್ನಷ್ಟು ಸದ್ದು ಮಾಡೋ ಸಾಧ್ಯತೆ ಇದೆ. ಅದರಲ್ಲೂ ಕ್ಯಾಲಿಫೋರ್ನಿಯಾ ಅನ್ನೋದು ಬೈಡೆನ್ ಪಾರ್ಟಿಯ ಭದ್ರಕೋಟೆ, ಹೀಗಾಗಿ ಅಲ್ಲಿಂದಲೇ ಈ ಪ್ರಕರಣಗಳು ಹೆಚ್ಚಾಗಿ ವರದಿಯಾಗ್ತಿರೋದು ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ವರ್ಲ್ಡ್ ಕೋರ್ಟ್ನ ಆದೇಶ ಮೀರಿ ರಫಾದಲ್ಲಿ ಭೀಕರ ದಾಳಿ ಮಾಡ್ತಿರೋ ಇಸ್ರೇಲ್ ಒಂದೇ ದಾಳಿಯಲ್ಲಿ 45 ಜನರನ್ನು ಹತ್ಯೆ ಮಾಡಿದೆ. ರಫಾ ನಗರದ ನಿರಾಶ್ರಿತರ ಕ್ಯಾಂಪ್ ಮೇಲೆ ದಾಳಿ ಮಾಡುವಾಗ ಘಟನೆಯಾಗಿದೆ. ಈ ಬಗ್ಗೆ ರಿಯಾಕ್ಟ್ ಮಾಡಿರೋ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು, ಅಮಾಯಕ ನಾಗರಿಕರಿಗೆ ಹಾನಿ ಮಾಡಬಾರದು ಅಂತ ನಾವು ಸಂಪೂರ್ಣ ಪ್ರಯತ್ನ ಪಟ್ವಿ, ಆದರೆ ನಿನ್ನೆ ರಾತ್ರಿ ನಮ್ಮ ಕೈಯಾರೆ ದೊಡ್ಡ ದುರಂತ ಆಗೋಯಿತು, ತಪ್ಪಾಗಿದೆ, ಈ ಬಗ್ಗೆ ತನಿಖೆ ನಡೆಸ್ತೀವಿ ಅಂತ ಹೇಳಿದ್ದಾರೆ. ಈ ಬೆನ್ನಲ್ಲೇ ಇಸ್ರೇಲ್ ವಿರುದ್ಧ ಅಮೆರಿಕ ಕೆಂಡಕಾರಿದೆ. ಹಮಾಸ್ ವಿರುದ್ಧ ಹೋರಾಟ ಮಾಡೋಕೆ ಇಸ್ರೇಲ್ಗೆ ಸಂಪೂರ್ಣ ಹಕ್ಕಿದೆ, ಆದರೆ ಅಲ್ಲಿನ ನಾಗರಿಕರಿಗೆ ಹಾನಿ ಆಗದಂತೆ ಇಸ್ರೇಲ್ ಸಾಧ್ಯವಾದಷ್ಟು ಮುನ್ನೆಚ್ಚರಿಕಾ ಕ್ರಮ ತಗೋಬೇಕು ಅಂತ ವೈಟ್ ಹೌಸ್ ವಕ್ತಾರ ಹೇಳಿದ್ದಾರೆ. ಮಹತ್ವದ ಬೆಳವಣಿಗೆಯಲ್ಲಿ ನಿಷೇಧಿತ ಉಗ್ರ ಸಂಘಟನೆಗಳ ಲಿಸ್ಟ್ನಿಂದ ತಾಲಿಬಾನ್ ಸಂಘಟನೆಯನ್ನು ಕೈಬಿಡೋಕೆ ರಷ್ಯಾ ನಿರ್ಧಾರ ಮಾಡಿದೆ. ಹೀಗಂತ ರಷ್ಯಾದ ಸರ್ಕಾರಿ ನ್ಯೂಸ್ ಏಜೆನ್ಸಿ ವರದಿ ಮಾಡಿದೆ. ಇತ್ತೀಚೆಗಷ್ಟೇ ಕಜಕಿಸ್ತಾನ್ ತನ್ನ ನಿಷೇಧಿತ ಉಗ್ರ ಸಂಘಟನೆಗಳ ಪಟ್ಟಿಯಿಂದ ತಾಲಿಬಾನನ್ನು ಕೈಬಿಟ್ಟಿತ್ತು. ಈಗ ನಾವು ಕೂಡ ಅದೇ ನಿರ್ಧಾರ ತಗೊಳ್ತೀವಿ ಅಂತ ರಷ್ಯಾ ವಿದೇಶಾಂಗ ಸಚಿವ ಸೆರ್ಗಿ ಲೌವ್ರೋವ್ ಹೇಳಿದ್ದಾರೆ ಅಂತ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಹಾಗೆ ಅಫ್ಘಾನ್ ಮತ್ತು ಮಧ್ಯ ಏಷ್ಯಾದ ನಮ್ಮ ಮಿತ್ರ ರಾಷ್ಟ್ರಗಳನ್ನು ನಾವು ಯಾವುದೇ ರೀತಿ ಕಡೆಗಣಿಸಿಲ್ಲ, ಯಾಕಂದರೆ ನಮ್ಮ ಅವರ ನಡುವೆ ಅಂಥ ದೊಡ್ಡ ಭಿನ್ನಾಭಿಪ್ರಾಯ ಇಲ್ಲ, ಅವರು ಕೂಡ ನಿಜವಾದ ಶಕ್ತಿ ಅಂತ ಲೌವ್ರೋವ್ ಹೇಳಿದ್ದಾರೆ. ಈ ಮೂಲಕ ತಾಲಿಬಾನ್ಗಳ ವಿಚಾರದಲ್ಲಿ ರಷ್ಯಾ ದೊಡ್ಡ ಹೆಜ್ಜೆ ಇಟ್ಟಂತಾಗಿದೆ, ಯಾಕಂದರೆ ತಾಲಿಬಾನ್ಗಳನ್ನು ಅಮೆರಿಕ ಹುಟ್ಟುಹಾಕಿದ್ದೆ ರಷ್ಯಾ ವಿರುದ್ಧ ಹೋರಾಡೋಕೆ, ಅಫ್ಘಾನ್ನಲ್ಲಿ ರಷ್ಯಾ ಪರ ಸರ್ಕಾರವನ್ನು ಕೆಡೋಕೆ. ಇದೇ ಕಾರಣದಿಂದ ರಷ್ಯಾ ಅವ್ರನ್ನ ಉಗ್ರರ ಪಟ್ಟಿಗೆ ಸೇರಿಸಿತ್ತು. ಆದರೆ ಬದಲಾದ ಕಾಲಘಟ್ಟದಲ್ಲಿ ಈಗ ತಾಲಿಬಾನ್ಗೂ ಅಮೆರಿಕಗೂ ಎಣ್ಣೆ ಸೀಗೆ ಕಾಯ್ತರ ಆಗೋಗಿದೆ. ಹೀಗಾಗಿ ರಷ್ಯಾ ತಾಲಿಬಾನಿಗಳನ್ನು ಅಪ್ಕೊಂಡು ಮುದ್ದಾಡೋಕೆ ಮುಂದಾಗಿದೆ. ಚೀನಾ ಮತ್ತು ತಾಲಿಬಾನಿಗಳು ಹತ್ತಿರ ಆಗ್ತಿರೋದರ ನಡುವೆಯೇ ರಷ್ಯಾದ ಈ ನಡೆ ಈ ಭಾಗದ ಭೌಗೋಳಿಕ ರಾಜಕೀಯದ ಮೇಲೆ ದೊಡ್ಡ ಪರಿಣಾಮ ಬೀರಬಹುದು ಅಂತ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇರಾನ್ನ ಅಣ್ವಸ್ತ್ರ ತಯಾರಿಕೆಗೆ ಸಂಬಂಧಪಟ್ಟಂತೆ ಮತ್ತೊಂದು ಆಘಾತಕಾರಿ ಸುದ್ದಿ ಹೊರಬಿದ್ದಿದೆ. ವಿಶ್ವಸಂಸ್ಥೆಯ ನ್ಯೂಕ್ಲಿಯರ್ ವಾಚ್ ಡಾಗ್ ಈ ಕುರಿತು ಹೊಸ ಎಚ್ಚರಿಕೆಯನ್ನು ಕೊಟ್ಟಿದ್ದು, ಪರಮಾಣು ಶಸ್ತ್ರಾಸ್ತ್ರ ತಯಾರಿಸೋಕೆ ಇರಾನ್ ಇನ್ನಷ್ಟು ಹತ್ತಿರವಾಗ್ತಾ ಇದೆ ಅಂತ ಹೇಳಿದೆ.
ಅಲ್ಲದೆ ಅಣ್ವಸ್ತ್ರ ತಯಾರಿಸೋಕೆ ಬೇಕಾದ ಯುರೇನಿಯಂ ಅನ್ನು ಸಂಗ್ರಹ ಮಾಡೋದನ್ನು ಇರಾನ್ ತುಂಬ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದೆ ಅಂತ ವಿಶ್ವಸಂಸ್ಥೆಯ ರಿಪೋರ್ಟ್ ಉಲ್ಲೇಖಿಸಿದೆ. ಇದರ ಪ್ರಕಾರ ಇರಾನ್ ಬಳಿ ಈಗ ಆಲ್ರೆಡಿ ಅಣ್ವಸ್ತ್ರ ತಯಾರಿಕೆಗೆ ಬೇಕಾದ 60% ಯುರೇನಿಯಂನ ಸಂಗ್ರಹ ಇದೆ. ಅಂದರೆ ಕಳೆದ ಫೆಬ್ರವರಿ ತಿಂಗಳಲ್ಲಿ ವಿಶ್ವಸಂಸ್ಥೆ ಈ ಇರಾನ್ನ ಪರಮಾಣು ಶಕ್ತಿ ಬಗ್ಗೆ ರಿಪೋರ್ಟ್ ಮಾಡಿದ ನಂತರ ಇರಾನ್ ಸುಮಾರು 675 KGಯಷ್ಟು ಯುರೇನಿಯಂ ಸಂಗ್ರಹವನ್ನು ಜಾಸ್ತಿ ಮಾಡಿಕೊಂಡಿದೆ. ಅದರಂತೆ ಒಟ್ಟು ಈಗ 6201 KGಯಷ್ಟು ಯುರೇನಿಯಂ ಅನ್ನು ಇರಾನ್ ಹೊಂದಿದೆ. ಅವರು ಪೂರ್ಣವಾಗಿ ಅಣುಬಾಂಬ್ ತಯಾರಿಸಬೇಕು ಅಂದರೆ ಇನ್ನು ಕೇವಲ 30%ನಷ್ಟು ಜಾಸ್ತಿ ಮಾಡಿಕೊಂಡ್ರಾಯಿತು. 90%ನಷ್ಟು ಯುರೇನಿಯಂ ಆದರೆ ಇರಾನ್ ಅಣ್ವಸ್ತ್ರ ತಯಾರಿಸೋಕೆ ಸಶಕ್ತ ರಾಷ್ಟ್ರವಾಗುತ್ತೆ ಅಂತ ವಿಶ್ವಸಂಸ್ಥೆ ಹೇಳಿದೆ. ಜೊತೆಗೆ ಈ 90% ರೀಚ್ ಆಗೋಕೆ ಇರಾನ್ಗೆ ಹೆಚ್ಚೇನು ಸಮಯ ಬೇಕಾಗಿಲ್ಲ. ಅದನ್ನು ಪಡ್ಕೊಂಡು ಪರಮಾಣು ಶಸ್ತ್ರಾಸ್ತ್ರ ತಯಾರು ಮಾಡೋಕ್ಕೂ ಅವರು ಜಾಸ್ತಿ ದಿನವನ್ನು ಅವ್ರಿಗೆ ಬೇಕಾಗಿಲ್ಲ ಅಂತ ವಿಶ್ವಸಂಸ್ಥೆಯ ಹೊಸ ರಿಪೋರ್ಟ್ ತಿಳಿಸಿದೆ. ಅಂದಹಾಗೆ ಈ ಮುಂಚೆ ಅಮೆರಿಕ ಕೂಡ ಇದೇ ರೀತಿಯ ರಿಪೋರ್ಟ್ ಹೊರಹಾಕಿತ್ತು. ಕೇವಲ 15 ದಿನದಲ್ಲೇ ಮನಸ್ಸು ಮಾಡಿದ್ರೆ ಅವರು ಅಣ್ವಸ್ತ್ರವನ್ನು ತಯಾರು ಮಾಡಿಬಿಡ್ತಾರೆ, ಅಣುಸ್ಫೋಟಕವನ್ನು ತಯಾರು ಮಾಡಿಬಿಡ್ತಾರೆ, ಟೆಕ್ನಾಲಜಿ ಎಲ್ಲ ರೆಡಿ ಇದೆ ಅವರ ಹತ್ರ, ತಯಾರು ಮಾಡೋದಷ್ಟೇ ಬಾಕಿ ಅಂತ ಹೇಳಿತ್ತು. ಆದರೆ ಈಗ ವಿಶ್ವಸಂಸ್ಥೆಯ ವಾಚ್ ಡಾಗ್ ಈ ರೀತಿ ಹೇಳಿದೆ. ಅಷ್ಟೇ ಅಲ್ಲ, ಇರಾನ್ ಅಧ್ಯಕ್ಷ ಇಬ್ರಾಹಿಂ ರೈಜಿಯ ಸಾವಿನ ನಂತರ ಇರಾನ್ ತನ್ನ ಪರಮಾಣು ಶಕ್ತಿ ವಿಚಾರವಾಗಿ ಇಂಟರ್ನ್ಯಾಷನಲ್ ಅಟಾಮಿಕ್ ಎನರ್ಜಿ ಏಜೆನ್ಸಿಯೊಂದಿಗೆ ಸಹಕಾರ ಸುಧಾರಿಸುವ ಬಗ್ಗೆ ಮಾತುಕತೆ ಕೂಡ ನಿಲ್ಲಿಸಿದೆ ಅಂತ ರಿಪೋರ್ಟ್ನಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನೊಂದು ಕಡೆ ಬಾಂಗ್ಲಾದೇಶವನ್ನು ಒಡೆದು ಹಾಕಿ ಹೊಸ ಕ್ರಿಶ್ಚಿಯನ್ ರಾಷ್ಟ್ರ ನಿರ್ಮಾಣ ಮಾಡೋಕ್ಕೆ ಪ್ರಯತ್ನ ನಡೀತಾ ಇದೆ ಅಂತ ಬಾಂಗ್ಲಾ ಪ್ರಧಾನಿ ಶೇಖ್ ಹಸೀನಾ ಗಂಭೀರ ಆರೋಪ ಮಾಡಿದ್ದಾರೆ. ಬಾಂಗ್ಲಾದಲ್ಲಿ ವಿದೇಶವೊಂದಕ್ಕೆ ವಾಯುನೆಲೆ ನಿರ್ಮಿಸೋಕೆ ಅನುಮತಿ ಕೊಟ್ಟರೆ ಕಳೆದ ಜನವರಿಯಲ್ಲಿ ನಡೆದ ಬಾಂಗ್ಲಾ ಸಂಸತ್ ಚುನಾವಣೆಯಲ್ಲಿ ನನ್ನನ್ನು ಸುಲಭವಾಗಿ ಗೆಲ್ಲಿಸೋದಾಗಿ ಬಿಳಿ ಮನುಷ್ಯನಿಂದ ನನಗೆ ಆಫರ್ ಬಂದಿತ್ತು, ಆದರೆ ಅದನ್ನು ನಾನು ತಿರಸ್ಕರಿಸಿದೆ. ಅವರು ಬಾಂಗ್ಲಾದೇಶದ ಚಿತ್ತಗಾಂಗ್ ಹಾಗೂ ಮ್ಯಾನ್ಮಾರ್ನ ಕೆಲ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಈಸ್ಟ್ ತೈಮೋರ್ ಥರ ಹೊಸ ಕ್ರಿಶ್ಚಿಯನ್ ರಾಷ್ಟ್ರ ನಿರ್ಮಾಣ ಮಾಡೋಕ್ಕೆ ಹೊರಟಿದ್ದಾರೆ ಅಂತ ಹಸೀನಾ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಈ ಮೂಲಕ ಪರೋಕ್ಷವಾಗಿ ಅಮೆರಿಕದ ಕಡೆಗೆ ಬೊಟ್ಟು ಮಾಡ್ತಾ ಇದ್ದಾರೆ, ಯಾಕಂದರೆ ತೈಮೂರ್ ಸೃಷ್ಟಿಸಿದ್ದು ಕೂಡ ಅಮೆರಿಕನೇ. ಜೊತೆಗೆ ಈ ಮುಂಚೆ ಕೂಡ ತಾನು ಮತ್ತೆ ಅಧಿಕಾರಕ್ಕೆ ಬಂದರೆ ಅಮೆರಿಕಗೆ ಸೇಂಟ್ ಮಾರ್ಟಿನ್ ದ್ವೀಪ ಮಾರೋದಾಗಿ ಬಾಂಗ್ಲಾ ಮಾಜಿ ಪ್ರಧಾನಿ ಬೇಗಂ ಖಲೀದಾ ಜಿಯಾ ಹೇಳಿಕೆಯನ್ನು ಕೊಟ್ಟಿದ್ರು ಅಂತ ಹಸೀನಾ ಹೇಳಿದರು. ಸೊ ಈಗ ಮತ್ತೆ ಅದೇ ಥರ ನಮ್ಮ ದೇಶವನ್ನು ಒಡೆದು ಹೊಸ ಕ್ರಿಶ್ಚಿಯನ್ ರಾಷ್ಟ್ರವನ್ನು ಸೃಷ್ಟಿ ಮಾಡೋಕ್ಕೆ ಈ ಪಾಶ್ಚಿಮಾತ್ಯ ಶಕ್ತಿಗಳು ವಿಶೇಷವಾಗಿ ಅಮೆರಿಕ ಪ್ರಯತ್ನ ಪಡ್ತಿದೆ ಅನ್ನೋ ರೀತಿಯಲ್ಲಿ ಸ್ಫೋಟಕ ಆರೋಪಗಳನ್ನು ಬಾಂಗ್ಲಾದೇಶ ಮಾಡಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ masmaga.com ಪ್ರತ್ಯೇಕವಾದ ಡೀಟೇಲ್ ರಿಪೋರ್ಟ್ ಬರ್ತಾ ಇದೆ. ಸ್ಟೇ ಟ್ಯೂನ್ಡ್. ಬಾಂಗ್ಲಾದೇಶದಲ್ಲಿ ರಮಲ್ ಚಂಡಮಾರುತ ತನ್ನ ಆರ್ಭಟವನ್ನು ಮುಂದುವರೆಸಿದೆ. ಪರಿಣಾಮ ಬಾಂಗ್ಲಾ ಕರಾವಳಿ ಪ್ರದೇಶದಲ್ಲಿ ಭೂಕುಸಿತ ಉಂಟಾಗಿ ಒಟ್ಟು 10 ಜನ ಮೃತಪಟ್ಟಿದ್ದಾರೆ. ಈ ಬಗ್ಗೆ ಬಾಂಗ್ಲಾ ವಿಪತ್ತು ನಿರ್ವಹಣಾ ಸಚಿವ ಮಹಿಬುರ್ ರೆಹಮಾನ್ ಮಾಹಿತಿ ಕೊಟ್ಟಿದ್ದಾರೆ. ಅಲ್ಲದೆ ಈ ಭೀಕರ ಚಂಡಮಾರುತದಿಂದಾಗಿ 1.5 ಲಕ್ಷ ಮನೆಗಳಿಗೆ ಹಾನಿಯಾಗಿದ್ದು ಅದರಲ್ಲಿ 36,000 ಮನೆಗಳು ಸಂಪೂರ್ಣವಾಗಿ ಧ್ವಂಸವಾಗಿವೆ ಅಂತ ಹೇಳಿದ್ದಾರೆ. ಇನ್ನು ನಿರಾಶ್ರಿತರಿಗಾಗಿ ಬಾಂಗ್ಲಾದ ಕರಾವಳಿ ಜಿಲ್ಲೆಗಳಲ್ಲಿ 9,500 ಶೆಲ್ಟರ್ಗಳನ್ನು ನಿರ್ಮಿಸಲಾಗಿದೆ. ಒಟ್ಟು 8 ಲಕ್ಷ ಜನ ಶೆಲ್ಟರ್ಗಳಲ್ಲಿ ಆಶ್ರಯ ಪಡೀತಾ ಇದ್ದಾರೆ ಅಂತ ಬಾಂಗ್ಲಾ ಸರ್ಕಾರ ಹೇಳಿದೆ. ಪ್ರತಿಕೂಲ ಹವಾಮಾನ ಇರೋದ್ರಿಂದ ಢಾಕಾ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ 10 ಫ್ಲೈಟ್ಗಳ ಹಾರಾಟವನ್ನು ಕ್ಯಾನ್ಸಲ್ ಮಾಡಲಾಗಿದೆ. ಇತ್ತ ಭಾರತದ ಮೇಲೂ ಕೂಡ ರೆಮಲ್ ಚಂಡಮಾರುತ ಪರಿಣಾಮ ಬೀರಿದ್ದು ಪಶ್ಚಿಮ ಬಂಗಾಳದಲ್ಲಿ ಕೆಲವೇ ಗಂಟೆಗಳಲ್ಲಿ 4 ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಚಂಡಮಾರುತ ವಿದ್ಯುತ್ ತಂತಿಗೆ ತಾಗಿದ ಪರಿಣಾಮ ಈ 4 ಪ್ರಾಣವನ್ನು ಕಳ್ಕೊಂಡಿದ್ದಾರೆ. ಕರಾವಳಿಯ ಕೆಲ ಪ್ರದೇಶಗಳಲ್ಲಿ ವಿದ್ಯುತ್ ಸಂಪರ್ಕ ಕಡಿತಗೊಂಡಿದ್ದು ನಿರಾಶ್ರಿತರಿಗಾಗಿ 1 ಲಕ್ಷಕ್ಕೂ ಅಧಿಕ ಶೆಲ್ಟರ್ಗಳನ್ನು ನಿರ್ಮಿಸಲಾಗಿದೆ. ಅಮೆರಿಕ ಇತ್ತೀಚೆಗೆ ಚೈನೀಸ್ ಸೆಮಿಕಂಡಕ್ಟರ್ ವಸ್ತುಗಳ ಆಮದಿಗೆ ಹೆಚ್ಚಿನ ಸುಂಕ ಹಾಕಿತ್ತು. ಹೀಗಾಗಿ ಇದನ್ನು ಸರಿದೂಗಿಸೋಕೆ ತನ್ನ ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಚೀನಾ ಈಗ ಬಿಗ್ ಬೂಸ್ಟ್ ನೀಡಿದೆ. ಇದಕ್ಕಾಗಿ ಚೀನಾ ಸರ್ಕಾರ ಅಲ್ಲಿನ ಸ್ಥಳೀಯ ಬ್ಯಾಂಕ್ಗಳ ಜೊತೆ ಸೇರಿ ಒಟ್ಟು $47 billion ಅಂದರೆ 394,000 ಕೋಟಿ ರೂಪಾಯಿಯನ್ನ ಸೆಮಿಕಂಡಕ್ಟರ್ ಉದ್ಯಮಕ್ಕೆ ಹೂಡಿಕೆ ಮಾಡೋದಾಗಿ ಘೋಷಿಸಿದೆ. ಇದರಲ್ಲಿ 17% ಚೀನಾದ ಹಣಕಾಸು ಸಚಿವಾಲಯದ ಪಾಲಿದ್ರೆ ಚೀನಾ ಡೆವಲಪ್ಮೆಂಟ್ ಬ್ಯಾಂಕ್ 2ನೇ ಅತಿದೊಡ್ಡ ಪಾಲುದಾರ. ಜೊತೆಗೆ ಇತರ ಚೈನೀಸ್ ಬ್ಯಾಂಕ್ಗಳು ಈ ಹೂಡಿಕೆಯಲ್ಲಿ ಪಾಲುದಾರ ಆಗಲಿವೆ ಅಂತ ಗೊತ್ತಾಗಿದೆ. ಐಪಿಎಲ್ ಪ್ಲೇ ಆಫ್ ಟೈಮ್ನಲ್ಲಿ ಭಾರತದಲ್ಲಿ 4 IS ಉಗ್ರಗಾಮಿಗಳು ಸೆರೆಸಿಕ್ಕಿ ಕೋಲಾಹಲ ಉಂಟಾಗಿತ್ತು. ಇದರ ಬೆನ್ನಲ್ಲೇ ಶ್ರೀಲಂಕಾದ ಭದ್ರತಾ ಪಡೆಗಳು ಈಗ ಆ IS ಹ್ಯಾಂಡ್ಲರ್ ಆಗಿ ಕೆಲಸ ಮಾಡೋ 46 ವರ್ಷದ ಒಸ್ಮಾನ್ ಜೆರಾರ್ಡ್ ಅನ್ನೋ ಶಂಕಿತ ಉಗ್ರನ ಹುಡುಕಾಟದಲ್ಲಿದ್ದಾರೆ. ಅಲ್ಲದೆ ಈತನ ಬಗ್ಗೆ ಮಾಹಿತಿ ಕೊಟ್ಟವರಿಗೆ 10 ಲಕ್ಷ ರೂಪಾಯಿ ಬಹುಮಾನ ಕೊಡೋದಾಗಿಯೂ ಅನೌನ್ಸ್ ಮಾಡಿದ್ದಾರೆ. ಈತ ಶ್ರೀಲಂಕಾದ ದೇಮಠಗೋಡದ ನಿವಾಸಿಯಾಗಿದ್ದು ಸದಾ ತನ್ನ ವೇಷ ಮರೆಸಿಕೊಂಡು ತಿರುಗಾಡ್ತಾನೆ ಅಂತ ಲಂಕಾ ಪೊಲೀಸರು ಮಾಹಿತಿಯನ್ನು ಕೊಟ್ಟಿದ್ದಾರೆ.
ಜೊತೆಗೆ ಕಳೆದ ವಾರವಷ್ಟೇ ಅಹಮದಾಬಾದ್ನಲ್ಲಿ ಅರೆಸ್ಟ್ ಮಾಡಿರುವಂತಹ ಶಂಕಿತ ಉಗ್ರರಿಗೆ ಈತ ಹ್ಯಾಂಡ್ಲರ್ ಆಗಿದ್ದಾನೆ ಅಂತ ಲಂಕಾ ಪೊಲೀಸರು ಶಂಕೆ ವ್ಯಕ್ತಪಡಿಸಿದ್ದಾರೆ. ಪಾಕಿಸ್ತಾನದಲ್ಲಿ ದೊಡ್ಡ ಅಗ್ನಿ ದುರಂತ ತಪ್ಪಿದೆ. ಶಾಲಾ ಕಟ್ಟಡಕ್ಕೆ ಬೆಂಕಿ ಹತ್ತಿಕೊಂಡು ಸುಮಾರು 1400 ವಿದ್ಯಾರ್ಥಿನಿಯರನ್ನ ಸ್ಥಳಾಂತರ ಮಾಡಲಾಗಿದೆ. ಅಲ್ಲಿನ ಖೈಬರ್ ಪಖ್ತುಂಕ್ವಾ ಪ್ರಾಂತ್ಯದ ಹರಿಪುರ್ನಲ್ಲಿ ಈ ಘಟನೆಯಾಗಿದೆ. ಹೈಯರ್ ಸೆಕೆಂಡರಿ ಸ್ಕೂಲ್ನ ವಿದ್ಯಾರ್ಥಿಗಳು ಕಟ್ಟಡದ ಒಳಗಿದ್ದಾಗಲೇ ಬೆಂಕಿ ಹತ್ತಿಕೊಂಡಿದೆ. ಬಳಿಕ ಎಲ್ಲ ವಿದ್ಯಾರ್ಥಿನಿಯರನ್ನ ಸುರಕ್ಷಿತ ಸ್ಥಳಕ್ಕೆ ಶಿಫ್ಟ್ ಮಾಡಲಾಗಿದೆ. ಘಟನೆಯಲ್ಲಿ ಯಾವುದೇ ಸಾವು ನೋವುಗಳಾಗಿಲ್ಲ ಅಂತ ರಕ್ಷಣಾ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಕಳೆದ ಮಾರ್ಚ್ನಲ್ಲಿ ಪಾಕಿಸ್ತಾನದಲ್ಲಿ ನಡೆದ ಆತ್ಮಾಹುತಿ ಸ್ಫೋಟದ ದಾಳಿಯಲ್ಲಿ 5 ಚೀನಿ ಇಂಜಿನಿಯರ್ಸ್ ಮೃತಪಟ್ಟಿದ್ರು. ಈ ಸಂಬಂಧ ಪಾಕ್ ಈಗ ಉನ್ನತ ಮಟ್ಟದ ತನಿಖೆ ನಡೆಸ್ತಾ ಇರೋದಕ್ಕೆ ಚೀನಾದ ವಿದೇಶಾಂಗ ಸಚಿವಾಲಯದ ವಕ್ತಾರ ಮಾವನಿಂಗ್ ಶ್ಲಾಘನೆ ವ್ಯಕ್ತಪಡಿಸ್ತೀವಿ ಅಂತ ಹೇಳಿದ್ದಾರೆ. ಪೆಸಿಫಿಕ್ ದ್ವೀಪ ರಾಷ್ಟ್ರ ಪಪುವಾ ನ್ಯೂಗಿನಿಯಾದಲ್ಲಿ ನಡೆದ ಭೀಕರ ಭೂಕುಸಿತಕ್ಕೆ ಪಿಎಂ ನರೇಂದ್ರ ಮೋದಿ ಕಳವಳ ವ್ಯಕ್ತಪಡಿಸಿದ್ದಾರೆ. ಅಲ್ಲದೆ ಘಟನೆಯಲ್ಲಿ ಮೃತಪಟ್ಟವರ ಕುಟುಂಬಕ್ಕೆ ಸಂತಾಪ ಸೂಚಿಸಿದ್ದಾರೆ. ಘಟನೆಯಲ್ಲಿ ಗಾಯಗೊಂಡವರು ಶೀಘ್ರ ಗುಣಮುಖರಾಗಲಿ, ಈ ವಿಚಾರವಾಗಿ ಪಪುವಾ ನ್ಯೂಗಿನಿಯಾ ರಾಷ್ಟ್ರಕ್ಕೆ ಅಗತ್ಯ ನೆರವನ್ನ ಕೊಡೋಕೆ ಭಾರತ ರೆಡಿ ಅಂತ ಪಿಎಂ ಮೋದಿ ಹೇಳಿದ್ದಾರೆ. ಅಮೆರಿಕದಲ್ಲಿ ಭೀಕರ ಸುಂಟರಗಾಳಿ ಜೊತೆಗೆ ಗುಡುಗು ಸಹಿತ ಭಾರೀ ಮಳೆ ತನ್ನ ಆರ್ಭಟ ಮುಂದುವರೆಸಿದೆ. ಪರಿಣಾಮ ಅಲ್ಲಿನ ಡಲ್ಲಾಸ್, ಟೆಕ್ಸಸ್, ಒಕ್ಲಹಾಮಾ, ಅರ್ಕನ್ಸಸ್ ರಾಜ್ಯಗಳನ್ನು ಸೇರಿ ಮಧ್ಯ ಅಮೆರಿಕದಲ್ಲಿ ಮೃತಪಟ್ಟವರ ಸಂಖ್ಯೆ ಈಗ 21 ಏರಿಕೆಯಾಗಿದೆ. ಅಲ್ಲದೆ ಈ ಸುಂಟರಗಾಳಿಗೆ ಸಿಲುಕಿ 100 ಮನೆಗಳು ನೆಲಸಮವಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ಜಗತ್ತಿನ ಸುತ್ತಾಟ. ಮತ್ತೆ ಭೇಟಿಯಾಗ್ತಿರೋಣ. ನಮಸ್ತೆ.